ಯಮಕನಮರಡಿ ಮತಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಯುವ ನಾಯಕ ರಾಹುಲ್ ಸತೀಶ್ ಜಾರಕಿಹೊಳಿ ಅವರು ಚಾಲನೆ ನೀಡಿ ಗೆದ್ದಂತಹ ಟೀಮ್ಗಳಿಗೆ ಬಹುಮಾನವನ್ನು ವಿತರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಇಂದು ಯಮಕನಮರಡಿ ಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಬಹುಮಾನವನ್ನು ವಿತರಿಸಿದಂತಹ ರಾಹುಲ್ ಜಾರಕಿಹೊಳಿ ಅವರು ಇದೇ ವೇಳೆ ಮಾತನಾಡಿದ್ದಾರೆ. ಕ್ರಿಕೆಟ್ ಅಂದರೆ ಜೆಂಟಲ್ಮ್ಯಾನ್ ಆಟ ಅನ್ನುತ್ತಾರೆ. ಇಂತಹ ಟೂರ್ನಮೆಂಟ್ನಲ್ಲಿ ಯುವಕರು ಭಾಗವಹಿಸಬೇಕು. ಗೆಲ್ಲೋದು ಸೋಲೋದು ನಂತರದ ಮಾತು ಆಗುತ್ತೆ. ಗೆಲುವು ಸೋಲು ಸಮನಾಗಿ ನೋಡಿಕೊಳ್ಳಬೇಕು ಮತ್ತು ಕ್ರೀಡೆಯಲ್ಲಿ ಈಗಿನ ಯುವಕರು ಭಾಗವಹಿಸಬೇಕು. ಕ್ರೀಡೆಯಿಂದ ನಮ್ಮ ಆರೋಗ್ಯ ಯಾವತ್ತೂ ಚೆನ್ನಾಗಿರುತ್ತೆ. ಈಗಿನ ದಿನಮಾನದಲ್ಲಿ ಅತಿ ಅಮೂಲ್ಯವಾದ ಆಸ್ತಿಯೇ ಅದು ಆಗಿದ್ದು ಆರೋಗ್ಯ ನಾವು ನಿಮಗೆ ಯಾವಾಗಲೂ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯಮಕನ ಮರಡಿ. ದಡ್ಡಿ ಗ್ರಾಮದಲ್ಲಿ ಕ್ರಿಕೆಟ್ ಹಾಫ್ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋರು ಇಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಫೈನಲ್ ಮ್ಯಾಚ್ ಚಾಲನೆ ಆಗಿರ್ಬೋದು ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಒಂದು ಇಲ್ಲಿ ಬಂದಿದ್ವಿ. ತಂದೆಯವರು ಮೊದಲಿಂತರ ಏನು ಕ್ರೀಡೆಗಾಗಿರ್ಬೋದು ಶಿಕ್ಷಣಕ್ಕೆ ಏನು ಯಾವಾಗಲೂ ಪ್ರೋತ್ಸಾಹವನ್ನು ಮಾಡ್ಕೊತ ಬಂದಿದ್ದರು. ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇದೇ ಯಾವುದು ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ವಾಲಿಬಾಲ್ ಟೂರ್ನಮೆಂಟ್ ಆಗಿರ್ಬೋದು, ಕಬಡ್ಡಿ ಇರ್ಬೋದು, ಇಂಥ ಅನೇಕ ಕ್ರೀಡೆಗಳಿಗೆ ನಾವು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಯುವಕರಿಗೆ ಕ್ರೀಡೆಯಲ್ಲಿ ಹೆಚ್ಚು ಕ್ರೀಡೆಯಲ್ಲಿ ಅವರು ಭಾಗವಹಿಸಲಿ ಅಂತ ನಾವು ಆಶಿಸ್. ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದಂಥ ಎಲ್ಲ ಕಮಿಟಿ ಅವರೇ, ವೇದಿಕೆ ಮೇಲೆ ಆಚರಣೆಯಾಗುವಂಥ ಎಲ್ಲ ಮುಖಂಡರೇ, ಹಿರಿಯರೇ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಎಲ್ಲ ಯುವಕರೇ, ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ತುಂಬ ಒಂದು ಉತ್ಸಾಹದಿಂದ ಈ ಕ್ರಿಕೆಟ್ ಟೂರ್ನಮೆಂಟ್ ತಾವೆಲ್ಲ ಭಾಗವಹಿಸಿದ್ರ ಎಲ್ಲ ಒಂದು ಕ್ರಿಕೆಟ್ ಅಂದರೆ ಒಂದು ಏನು ಜೆಂಟಲ್ಮೆನ್ಸ್ ಗೇಮ್ ಅಂತ ಅಂತಾರೆ, ಮತ್ತು ಏನು ಸ್ಪೋರ್ಟ್ಸ್ಮೆನ್ಶಿಪ್ ಸ್ಪಿರಿಟ್ ಅಂತಾರೆ ಅದೆಲ್ಲ ನಾವೆಲ್ಲ ನೋಡಿದ್ದೀವಿ. ಇವತ್ತುಗಳೆಲ್ಲ ಒಳ್ಳೆ ರೀತಿಯಲ್ಲೂ ಎಲ್ಲ ಆಡಿದರು. ಅದಕ್ಕೆ ಎಲ್ಲ ಟೀಮ್ಗಳಿಗೆ ನಾನು ಅಭಿನಂದನೆಗಳ ಹೇಳುತ್ತಾ, ಯಾಕಂದರೆ ಇಂಥ ಟೂರ್ನಮೆಂಟಲ್ಲಿ ಭಾಗವಹಿಸೋದು ಮುಖ್ಯ, ಅದು ಗೆಲ್ಲೋದು ಸೆಕೆಂಡ್ರಿ ಪಾರ್ಟ್ ಆಗತ್ತೆ. ಅದಕ್ಕೆ ತಾವೆಲ್ಲರಿಗೂ ಅಭಿನಂದನೆಗಳು ಹೇಳುತ್ತಾ, ಮತ್ತು ಈಗಿನ ಕಾಲದಲ್ಲಿ ಇಂಥ ಟೂರ್ನಮೆಂಟು ಆಗ್ತಾ ಇರಬೇಕು, ಯಾಕಂದರೆ ಕೊರೋನಾ ಕಾಲದಲ್ಲಿ ಹೋದ ವರ್ಷ ಕೂಡ ಇಂಥ ಸಾಕಷ್ಟು ಒಂದು ಲಾಕ್ಡೌನ್ ಇರೋ ಕಾರಣ ಇಂಥ ಯಾವುದೂ ಟೂರ್ನಮೆಂಟ್ ಮಾಡಲಿಕ್ಕೆ ಅನುಮತಿ ಇರಲಿಲ್ಲ, ಅವಕಾಶ ಕೂಡ ಇರಲಿಲ್ಲ. ಆದರೆ ಮತ್ತೆ ಈಗ ಲಾಕ್ಡೌನ್ ಓಪನ್ ಆಗಿರೋ ಕಾರಣ ಇಂಥ ಟೂರ್ನಮೆಂಟು ಎಲ್ಲ ಕಡೆ ಆಗಲಿ, ಮತ್ತು ತಾವು ಕೂಡ ಉತ್ಸಾಹದಿಂದ ಹೇಗೆ ಈ ಟೂರ್ನಮೆಂಟನ್ನು ಮಾಡಿದಿರಿ, ಎಲ್ಲ ಕಡೆ ತಾವು ಇದೇ ರೀತಿಯಲ್ಲಿ ಎಲ್ಲ ಕಡೆ ಭಾಗವಹಿಸಿ ನಿಮ್ಮ ಏನಾದರೂ ಸಪೋರ್ಟ್ಗೆ ನಾವು ಸದಾ ಎತ್ತೇವೆ. ಮತ್ತು ಅದರಿಂದ ಒಂದು ಆರೋಗ್ಯಕ್ಕೂ ಒಂದು ಒಳ್ಳೆ ಕ್ರೀಡೆ ಆಡೋದಂತ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆ ಇದಾಗತ್ತೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಯಾವುದರೂ ಅತಿ ಅಮೂಲ್ಯವಾದ ಆಸ್ತಿ ಯಾವುದಾದ್ರು ನಾವು ಪಡಿಬೋದಂದರೆ ಅದು ನಮ್ಮ ಆರೋಗ್ಯ. ಅದಕ್ಕೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದೇ ರೀತಿಯಲ್ಲಿ ಭಾಗವಹಿಸಿ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಏನು ಇದೇ ರೀತಿ ನಮ್ಮಲ್ಲಿ ಕೂಡ ಇರಲಿ. ಅದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.